ದೇಶದಲ್ಲಿ ಮೊಟ್ಟ ಮೊದಲ ಹೊಗೆ ಮುಕ್ತ ಗ್ರಾಮವಾಗಿ ಹೊರಹೊಮ್ಮಿ ದೇಶದ ಗಮನ ಸೆಳೆದಿದ್ದ ಗೌರಿಬಿದನೂರು ತಾಲೂಕಿನ ವೈಜಕೂರಹಳ್ಳಿ ಗ್ರಾಮಕ್ಕೆ ಇದೀಗ ಮತ್ತೊಂದು ಹೆಮ್ಮೆಯ ಗರಿ ಸಿಕ್ಕಿದೆ. ಲಿಮ್ಕಾ ದಾಖಲೆ ಬರೆದ ದೇಶದ ಮೊದಲ ಹೊಗೆ ಮುಕ್ತ ಗ್ರಾಮವಾಗಿ ದಾಖಲೆ ಬರೆದಿದೆ. ದೇಶದ ಮೊಟ್ಟ ಮೊದಲ ಹೊಗೆ ಮುಕ್ತ ಗ್ರಾಮಕ್ಕೆ ಮತ್ತೊಂದು ಗರಿ. ಲಿಮ್ಕಾ ದಾಖಲೆ ಬರೆದ ದೇಶದ ಮೊದಲ ಹೊಗೆ ಮುಕ್ತ ಗ್ರಾಮ. ಗ್ರಾಮೀಣ ಭಾಗದಲ್ಲಿ ಹಳೆಯ ಕಾಲದ ಪದ್ಧತಿಯಂತೆ ಸೌದೆಯಿಂದ ಅಡುಗೆ ಮಾಡುವ ವಿಧಾನದಿಂದ ಉಂಟಾಗುತ್ತಿದ್ದ ದಟ್ಟ ಹೊಗೆಯಿಂದ ಮಹಿಳೆಯರು, ಮಕ್ಕಳು ಸೇರಿದಂತೆ ವೃದ್ಧರು ನಾನಾ ದೈಹಿಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ರು. ಆದ್ರೆ ಇದಕ್ಕೆಲ್ಲ ಕೊಂಚ ಬ್ರೇಕ್ ಕೊಡಬೇಕು ಅಂತಲೇ ಹೊಸ ಕಾನ್ಸೆಪ್ಟ್ ಶುರುವಾಗಿತ್ತು. ಅದೇನಪ್ಪಾ ಅಂತಂದ್ರೆ ಹೊಗೆ ಮುಕ್ತ ಅಡುಗೆ ಪದ್ಧತಿ ಅಳವಡಿಸಿಕೊಳ್ಳುವುದು. ಹೌದು, ಇಡೀ ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಅಳವಡಿಸುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವೈಜಕೂರಹಳ್ಳಿ ಗ್ರಾಮ ದೇಶದಲ್ಲೇ ಮೊಟ್ಟ ಮೊದಲ ಹೊಗೆ ಮುಕ್ತ ಗ್ರಾಮವಾಗಿದೆ. ಅಲ್ಲದೆ ದೇಶದ ಗಮನ ಸೆಳೆದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದು ದೇಶಕ್ಕೆ ಹೆಮ್ಮೆಯ ಗರಿ ತಂದಿದೆ. ನಮ್ಗೆ ವೈಜಕೂರಹಳ್ಳಿಯಲ್ಲಿ ಫಸ್ಟ್ ಭಾರಿ ಕಷ್ಟ ಇತ್ತು, ಸೌದೆ ಅದೇ ಇದು ಮಾಡಿ ಈಗ ನಮ್ಗೆ ಹೊಗೆ ಮುಕ್ತ ಹಳ್ಳಿ ಮಾಡಿರೋದಕ್ಕೆ, ಸಿಲಿಂಡ್ರು ಪ್ರತಿಯೊಂದು ಮನೆಗೂ ಗ್ಯಾಸ್ ಕೊಟ್ಟಿರೋದಕ್ಕೂ, ಈಗ ನಮಗೆ ಲಿಮ್ಕಾ ಬುಕ್ಕಲ್ಲಿ ದಾಖಲೆ ಆಗಿರೋದಕ್ಕೆ ಭಾರಿ ಸಂತೋಷ ಆಗಿ ಒಂದು ಹೆಮ್ಮೆ ಆಗಿದೆ ಸರ್. ಕೇಂದ್ರ ಸರ್ಕಾರದ ಯೋಜನೆಯಂತೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆಯಿಂದ ಹೊಗೆ ಮುಕ್ತ ಗ್ರಾಮ ಆಯ್ಕೆ ಮಾಡಿ ಅನುಷ್ಠಾನಕ್ಕೆ ತರಬೇಕೆಂಬ ಸೂಚನೆಯಂತೆ ವೈಜಕೂರಹಳ್ಳಿ ಗ್ರಾಮ ಆಯ್ಕೆ ಮಾಡಲಾಗಿತ್ತು. ಗ್ರಾಮದ ಬಿಪಿಎಲ್ ಕಾರ್ಡ್ ಹೊಂದಿರುವ 98 ಕುಟುಂಬಗಳಿಗೆ ರಿಯಾಯಿತಿ ದರದಲ್ಲಿ ಗ್ಯಾಸ್ ಸಂಪರ್ಕ ಒದಗಿಸಲಾಗಿದೆ. ಇದಕ್ಕೆ ಸ್ವತಃ ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಟ್ವೀಟ್ ಮಾಡಿ ಶುಭಾಶಯ ಕೂಡ ಹೇಳಿದ್ರು. ಡಿಸೆಂಬರ್ 15 ಹೊಗೆ ಮುಕ್ತ ಗ್ರಾಮವಾಗಿ ವೈಚಕೂರಹಳ್ಳಿಯನ್ನು ಘೋಷಣೆ ಮಾಡಿದ್ದಾದ ಮೇಲೆ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಆದೇಶದ ಮೇರೆಗೆ ನಾವು ವೈಚಕೂರಹಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ಇಡೀ ಗ್ರಾಮವನ್ನು 274 ಮನೆಗಳೇನಿದೆ ಅಷ್ಟೂ ಮನೆಗಳನ್ನು ಕೂಡ ನಾವು ಈ ದಿನ ಅನಿಲ ಸಂಪರ್ಕ ಕೊಟ್ಟು ಹೊಗೆ ಮುಕ್ತ ಗ್ರಾಮವನ್ನಾಗಿ ಮಾಡಿದ್ದೇವೆ. ಅದು ಘೋಷಣೆಯಾದ ನಂತರ 15 ಘೋಷಣೆಯಾದ ನಂತರ 2017 ಲಿಮ್ಕಾ ರೆಕಾರ್ಡಲ್ಲಿ ದಾಖಲಾ ಪುಸ್ತಕದಲ್ಲಿ ನಮ್ಮ ದಾಖಲಾತಿ ಆಗಿರೋದು ದೇಶದಲ್ಲೇ ಪ್ರಪ್ರಥಮ ಹಳ್ಳಿಯಾಗಿ ಘೋಷಣೆ ಆಗಿದ್ದು ಕೂಡ ನಮಗೆ ಬಹಳ ಸಂತೋಷ ತಂದಿದೆ ಹಾಗೂ ಬಹಳ ಹೆಮ್ಮೆಯ ವಿಷಯ ಕೂಡ ಆಗಿತ್ತು. ಒಟ್ಟಿನಲ್ಲಿ ಹೊಗೆ ಮುಕ್ತವಾಗಿಸುವಲ್ಲಿ ದೇಶದ ಗಮನ ಸೆಳೆದಿದ್ದ ಒಂದು ಪುಟ್ಟ ಗ್ರಾಮ ವೈಚಕೂರಹಳ್ಳಿ ಇದೀಗ ಲಿಮ್ಕಾ ದಾಖಲೆ ಮಾಡುವ ಮೂಲಕ ಮತ್ತೊಮ್ಮೆ ವಿದೇಶಗಳಲ್ಲಿ ಗಮನ ಸೆಳೆಯುತ್ತಿರುವುದು ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಸುರೇಶ್ ಗುಡಿಬಂಡೆ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ.